ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಹೆಣ್ಮಕ್ಳಿಗೆ ಅಸಮಾನತೆ ಆಗ್ತಿದೆ, ಭ್ರೂಣಲಿಂಗ ಹತ್ಯೆಗಳಾಗ್ತಿದೆ, ಬಾಲ್ಯ ವಿವಾಹಗಳಾಗ್ತಾ ಇದೆ. ಸೊ ಈ ಥರ ಎಲ್ಲ ಹೆಣ್ಣು ಗಂಡು ಅಂತ ಭೇದ ಭಾವ ಎಲ್ಲ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಈ ಒಂದು ರಾಷ್ಟ್ರೀಯ ಹೆಣ್ಮಕ್ಕಳ ದಿನನ ಅವತ್ತು ಘೋಷಣೆ ಮಾಡಿದೆ 2008ರಲ್ಲಿ. ನಾವು ಸಮಾಜಕ್ಕೆ ಒಂದು ಸೇವೆ ಮಾಡೋಕ್ಕಾಗ್ಲಿ, ಕೆಲಸ ಮಾಡೋದಕ್ಕಾಗ್ಲಿ, ನಾವು ನಮ್ಮನ್ನ ಮುಗಿಸ್ಕೊಳಕ್ಕಾಗ್ಲಿ ನಮ್ಗೆ ನಾಲೆಡ್ಜ್ ಅನ್ನೋದು ಬೇಕು. ನಮ್ಗೆ ಸರ್ಟಿಫಿಕೇಟ್ಸ್ ಅದು ಇರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ, ನಾಲೆಡ್ಜ್ ಬೇಕು. ಪ್ರಪಂಚದಲ್ಲಿ ಒಂದೇ ಒಂದು ನೆನಪಿಟ್ಕೊಳಕ್ ಆಗ್ತಾ ಇರೋ ವಸ್ತು ಅಂದ್ರೆ ಯಾವುದು? ನ್ಯಾಷನಲ್ ಗರ್ಲ್ಸ್ ಚೈಲ್ಡ್ ಮಾಡ್ತಿದೀವಲ್ಲ, ಇದೆಲ್ಲ ಮಾಡಿದ್ರು ನಮ್ಮಲ್ಲಿ ಬಾಲ್ಯ ವಿವಾಹ ಜಾಸ್ತಿ ಆಗ್ತಿದ್ದಾರೆ. ಕೋವಿಡ್ ಬಂದ್ಮೇಲೆ ಬಾಲ್ಯ ವಿವಾಹಗಳು ಬಹಳ ಜಾಸ್ತಿ ಆಗಿದ್ದಾರೆ. ಮನೆಯಲ್ಲಿ ಯಾರನ್ನಾದ್ರೂ ಒತ್ತಾಯ ಮಾಡಿದ್ರೆ ನನಗೆ ಡೈರೆಕ್ಟ್ ಆಗಿ ಫೋನ್ ಮಾಡ್ಬೋದು, ಪ್ರಿನ್ಸಿಪಲ್ ಇಂದ ನಾನೇ ಅದನ್ನ ಪ್ರಿವೆಂಟ್ ಮಾಡಿಸ್ತೀನಿ. ಮತ್ತೆ ಎಲ್ಲ ಇವಾಗ ಗರ್ಭಿಣಿ ಇರ್ತಾರಲ್ಲ, ಫಸ್ಟ್ನೇದು ಹೆಣ್ಣಾಗಿರುತ್ತಾರೆ, ಎರಡನೇದು ಗಂಡ ಬೇಕಂತ ಇರ್ತಾರೆ. ಅಂತವ್ರು ಏನ್ ಮಾಡ್ತಾರೆ, ಸ್ಕ್ಯಾನಿಂಗ್ ಸೆಂಟರ್ ಹೋಗ್ಬಿಟ್ಟು 5 ತಿಂಗಳಲ್ಲಿ ಹೆಣ್ಣು ಗಂಡು ಅಂತೆಲ್ಲ ಪರೀಕ್ಷೆ ಮಾಡಿಸ್ತಿರ್ತಾರೆ. ಅಂತವೆಲ್ಲ ನಿಮಗೆ ಕಂಡು ಬಂದ್ರೆ ನಮಗೆ ಇನ್ಫಾರ್ಮ್ ಮಾಡೋದಾಗ್ಲಿ, ಶಾಲೆಯ ಶಿಕ್ಷಕರೇ ಇನ್ಫಾರ್ಮ್ ಮಾಡೋದಾಗ್ಲಿ ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಂತೀವಿ. ಅದ್ ಮಾಡೋದ್ರಿಂದ ಏನ್ ಮಾಡ್ತೀವಿ, ಏನ್ ಮಾಡ್ತಿದ್ವು, ಒಂದ್ ಹೆಣ್ಣು ಮಗುನ ಅಲ್ವಾ ಯಾಕೆ 18 ವರ್ಷದೊಳಗೆ ಮದುವೆ ಮಾಡಬಾರ್ದು ಅಂದ್ರೆ, ಗರ್ಭಕೋಶ ಇರುತ್ತಲ್ಲ ಹೆಣ್ಣಿಗೆ, ಗರ್ಭಕೋಶ ಅದು ಒಂದು ಮಗುಗೆ ಜನ್ಮ ಕೊಡೋಷ್ಟು ದಷ್ಟಪುಷ್ಟವಾಗಿ ಒಳಗೆ ಬೆಳೆಯೋದು ಯಾವಾಗ 18 ವರ್ಷ 19 ವರ್ಷ ಆದ್ಮೇಲೆ ಅದು ರೆಡಿ ಇರುತ್ತೆ. ಇದು ನಾವೆಲ್ಲ ಬಾಲ್ಯ ವಿವಾಹ ಮಾಡ್ತಿದಾರೆ ಎಲ್ಲರೂ, ಅದ್ ಮಾಡಿದಾಗ ಏನಂತಾರೆ, ಮದುವೆ ಮಾಡ್ತಾರೆ, ಬಲವಂತಕ್ಕೆ ಮಾಡ್ಬಿಡ್ತಾರೆ, ಸ್ಕೂಲ್ ಬಿಡಿಸ್ಬಿಟ್ಟು ಮದುವೆ ಮಾಡ್ತಾರೆ, ಪ್ರೆಗ್ನೆಂಟ್ ಆಗ್ತಾರೆ. ಪ್ರೆಗ್ನೆಂಟ್ ಆಗಲ್ಲ, ಅದು ಕೆಪಾಸಿಟಿ ಇರಲ್ಲ ಅದಕ್ಕೆ ಗರ್ಭಕೋಶಗೆ, ಇನ್ನ ಬೆಳವಣಿಗೆ ಆಗ್ಬೇಕಲ್ಲ. ಮಗು ಪ್ರೆಗ್ನೆಂಟ್ ಆದ್ರೆ ಏನಾಗುತ್ತೆ, ಅದಕ್ಕೆ ಕೆಪಾಸಿಟಿ ಇರೋದಿಲ್ಲ, ಅಬಾರ್ಷನ್ ಆಗುವಂಥದ್ದು, ಡೆತ್ ಆಗುವಂಥದ್ದು, ಇನ್ಫೆಕ್ಷನ್ ಆಗುವಂಥದ್ದು, ಮತ್ತೆ ಫ್ಯೂಚರ್ ಮಕ್ಕಳೇನೆ ಆಗೋದಿಲ್ಲ, ಆ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಆಗ್ತವೆ ಅಲ್ವಾ. ಇದಕ್ಕೋಸ್ಕರ ಬಾಲ್ಯ ವಿವಾಹ ತಡೆಗಟ್ಟಬೇಕು. ಅಂದ್ರೆ ಎಲ್ಲನ್ನ ಕೂಡ ಅದೇ ಪತ್ತೆ ಮಾಡ್ತಿದ್ದಾರೆ ಅಂತ ಯಾರಾದ್ರೂ ನಮಗೆ ತಿಳಿಸಿದ್ರೆ ಅಂತವರಿಗೆ ಸರ್ಕಾರದಿಂದ 50,000 ರೂಪಾಯಿ ಬಹುಮಾನ ಇದೆ. ಅಂದ್ರೆ ನಿಮ್ಮ ಹೆಸರು ಎಲ್ಲ ರಿವೀಲ್ ಆಗೋದಿಲ್ಲ, ಸರ್ಕಾರದಿಂದ 50,000 ಮನಿ ಕೊಡ್ತಾರೆ. ಈ ತರ ಇದ್ರೆ ಹೇಳ್ತೀರಾ, ಇದೆಲ್ಲ ಮಾಡೋದ್ರಿಂದ ನಾವೇನ್ ಮಾಡ್ಬೋದು, ಹೆಣ್ಣನ್ನ ಬಳಸ್ಬೋದು, ಚೆನ್ನಾಗಿ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ, ಕೆಲ್ಸಕ್ಕೆ ಸೇರ್ಕೊಂಡು ನಮ್ಮ ಅಪ್ಪ ಅಮ್ಮ ಇರ್ತಾರಲ್ಲ, ನಮ್ಮ ಅಪ್ಪ ಅಮ್ಮ ನಾವು ನೋಡ್ಕೋಬೇಕು, ಗಂಡ್ಮಕ್ಳು ನೋಡ್ಕೊಳ್ಳೋದಿಲ್ಲ, ನಾವು ಓದ್ಕೊಂಡು ನಾವು ಕೆಲ್ಸಕ್ಕೆ ಸೇರ್ಕೊಂಡು ನಮ್ಮ ಅಪ್ಪ ಅಮ್ಮನ ನಾವೇನ್ ನೋಡ್ಕೊಳ್ಬೇಕು. ಈ ತರ ಮಾಡೋದ್ರಿಂದ ಈ ತರ ಮಾಡಿದ್ರೆ ನಾವೆಲ್ಲರೂ ಸೇರ್ಕೊಂಡು ಹೆಣ್ಮಕ್ಳು ಅಪ್ಪ ಅಮ್ಮನಿಗೆ ಆ ಫೀಲಿಂಗ್ ಹೋಗ್ಬಿಡ್ಬೇಕು, ಗಂಡು ಹೆಣ್ಣು ನಮಗೆ ಗಂಡಾಗಿಲ್ಲ ಅಂತ ಹೊತ್ತು ನಾವೆಲ್ಲರೂ ಸೇರ್ಕೊಂಡು ದೂರ ಮಾಡ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾವು ಓದಿ ಒಳ್ಳೆ ಪೊಸಿಷನ್ಲಿ ಇರ್ಬೇಕು. ಎತ್ತ ನಾಗಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ನಾರಿಯರಿಗೆ ಸ್ತ್ರೀಯರಿಗೆ ಗೌರವ ಸನ್ಮಾನ ಅವೆಲ್ಲ ದೊರಕುತ್ತವೆಯೋ ಅಲ್ಲಿ ಸಕಲ ದೇವಾನುದೇವತೆಗಳು ವಾಸ ಇರ್ತಾರೆ ಎನ್ನುವಂಥದ್ದಿಂದ. ಹೆಣ್ಣು ಅಂದ್ರೆ ದೇವಾನುದೇವತೆಗಳ ಒಂದು ಸ್ಥಾನ ಕೊಟ್ಟಿದ್ದಾರೆ, ಅದನ್ನ ಶಾಶ್ವತವಾಗಿ ಅದನ್ನು ಉಳಿಸ್ಕೊಳ್ಬೇಕು, ಅದರ ಅರ್ಥವನ್ನು ಮಾಡಿಕೊಳ್ಬೇಕು. ಅದರ ಪ್ರಕಾರವಾಗಿ ಪ್ರತಿಯೊಂದು ರಂಗದಲ್ಲಿ ಇವತ್ತು ಮಹಿಳೆಯರು ಮುಂದೆ ಬಂದಿದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.